ಸನ್ಮಾನ್ಯ ನರೇಂದ್ರ ಮೋದಿಯವರು ನಿನ್ನೆ ರಾಜ್ಯಕ್ಕೆ ಬಂದು ಇಡೀ ದೇಶದ 6 ಕೋಟಿ ರೈತರಿಗೆ ಸುಮಾರು 12,600 ಕೋಟಿ ಹಣವನ್ನು ಅವರವ್ರ ಖಾತೆಗೆ 2,000 ರೂಪಾಯಿ ಅವರು ಉದ್ಘಾಟನೆ ಮಾಡಿದ ಕೇವಲ 3-4 ನಿಮಿಷದಲ್ಲಿ ತಲುಪುವಂಥ ಒಂದು ಮಹತ್ವಕರವಾದಂಥ ಕಾರ್ಯನ ನಿನ್ನೆ ಮಾಡಿದ್ದಾರೆ. ಅನೇಕ ರೈತರಿಗೆ ಕೃಷಿ ಸನ್ಮಾನ್ ಪ್ರಶಸ್ತಿನ ನೀಡಿದ್ದಾರೆ. DRDO ಹೆಬ್ಬಾಳದ ಕೃಷಿ ವಿಜ್ಞಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ತೆರಳಿದ್ದಾರೆ. ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಬಂದೋದ್ಮೇಲೆ ರಾಜ್ಯದ ರೈತರಿಗೆ, ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಹುಮ್ಮಸ್ಸು ಬಂದಿದೆ. ನಗರ ಜಿಲ್ಲೆಯ ಅಧ್ಯಕ್ಷನಾಗಿ ನಾನು ಕೂಡ ಇವತ್ತು ಅವ್ರನ್ನ ಬೀಳ್ಕೊಟ್ಟು ಬಂದೆ. ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ನಳಿನ್ ಕುಮಾರ್ ಕಟೀಲ್ರವರು ನಮ್ಮ ನಿವಾಸಕ್ಕೆ ಬಂದು ನಮ್ಮ ಪ್ರಮುಖ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಪಕ್ಷ ಸಂಘಟನೆಗೆ ಉರಿದುಂಬಿಸಿ ಇವತ್ತು ಹೋಗಿದ್ದಾರೆ. ನೂತನವಾಗಿ ಈ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಎನ್ ಲೋಕೇಶ್ ಅವ್ರಿಗೂ ಅನೇಕ ಸಲಹೆಗಳನ್ನ ಕೊಟ್ಟು ಪಕ್ಷ ಸಂಘಟನೆಗೆ ಒತ್ತು ಕೊಡಿ ಅಂತೇಳಿ ಕಿವಿ ಮಾತನ್ನ ಹೇಳಿ ಈಗ ತಾನೇ ಹೊರಟರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಪಕ್ಷದ ಮುಖಂಡರಿಗೆ, ಮಹಿಳಾ ಮುಖಂಡರಿಗೆ, ಯುವ ಮೋರ್ಚಾ ಮುಖಂಡರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.